ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರು ಅರಮನೆ ಆವರಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಅವರು ಭೇಟಿ ನೀಡಿ ಅಭಿಮನ್ಯು ನೇತೃತ್ವದ ದಸರಾ ಗಜಪಡೆಯ ಯೋಗಕ್ಷೇಮ ವಿಚಾರಿಸಿದರು. ನಂತರ ಮಾವುತರು ಕಾವಾಡಿಗಳ ಸಮ್ಮುಖದಲ್ಲಿ ಗಜಪಡೆಗೆ ಕಬ್ಬು ಬೆಲ್ಲ ತಿನ್ನಿಸಿದ ಸಚಿವ ಸೋಮಶೇಖರ್ ಅವರಿಗೆ ಶಾಸಕರಾದ ಎಸ್ಎ ರಾಮದಾಸ್, ಎಲ್ ನಾಗೇಂದ್ರ, ಮೂಡ ಅಧ್ಯಕ್ಷ ಎಚ್ ವಿ ರಾಜೀವ್ ಸಾಥ್ ನೀಡಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಟಿ ಸೋಮಶೇಖರ್ ಅವರು ಆರ್ಆರ್ ನಗರದಲ್ಲಿ ಡಿಕೆಶಿ ಗೆಲ್ಲೋಕ್ಕಾಗಲ್ಲ, ಅದಕ್ಕೆ ಪೀಳೆ ನೆಪ ಹುಡ್ಕೊಂಡು ಮಾತನಾಡ್ತಿದ್ದಾರೆ. ನೀತಿ ಸಂಹಿತೆ ಯಾರೇ ಉಲ್ಲಂಘನೆ ಮಾಡಿದರೂ ಎಫ್ಐಆರ್ ಹಾಕ್ತಾರೆ. ಕಳೆದ ಬಾರಿ ಮುನಿರತ್ನ ಮೇಲೂ ಎಫ್ಐಆರ್ ಹಾಕಿದ್ರು. ಸ್ವಲ್ಪ ವ್ಯತ್ಯಾಸ ಆಗಿದ್ರೆ ಮುನಿರತ್ನ ಜೈಲಿಗೆ ಹೋಗಬೇಕಿತ್ತು. ಈಗ ಕೋರ್ಟ್ ತೀರ್ಪು ಬಂದು ಮತ್ತೆ ಚುನಾವಣೆಗೆ ನಿಲ್ತಿದ್ದಾರೆ. ಹೀಗಾಗಿ ಡಿಕೆಶಿ ಸುಮ್ಮನೆ ಆರೋಪ ಮಾಡ್ತಿದ್ದಾರೆ, ಅವರಿಗೆ ಆರ್ಆರ್ ನಗರದಲ್ಲಿ ಗೆಲ್ಲೋಕೆ ಆಗಲ್ಲ ಅಂತ ಹೀಗೆಲ್ಲ ಮಾತಾಡ್ತಾರೆ ಅಂತ ಡಿಕೆ ಶಿವಕುಮಾರ್ಗೆ ತಿರುಗೇಟು ಕೊಟ್ಟರು. ಇನ್ನು ದಸರಾದ ಕೊನೆ ಹಂತದ ಸಿದ್ಧತೆ ಪರಿಶೀಲನೆ ಮಾಡುತ್ತಿದ್ದೇವೆ. ಟೆಕ್ನಿಕಲ್ ಕಮಿಟಿಯ ಸೂಚನೆ ಮೀರಿ ಒಂದೇ ಒಂದು ಕಾರ್ಯಕ್ರಮವನ್ನು ಮಾಡಿಲ್ಲ. ಜನ ಸೇರಿಸೋ ಪ್ರಶ್ನೆಯಂತೂ ಇಲ್ಲವೇ ಇಲ್ಲ. ಉದ್ಘಾಟನೆಗೆ 200 ಮಂದಿ, ಜಂಬೂ ಸವಾರಿಗೆ 300 ಮಂದಿ ಮಾತ್ರ ಇರ್ತಾರೆ. ಭಾಗಿಯಾಗುವ ಎಲ್ಲರಿಗೂ ಕೋವಿಡ್ ಟೆಸ್ಟ್ ಕಡ್ಡಾಯ. ಈ ಬಾರಿ ಎಲ್ಲವೂ ವರ್ಚುವಲ್ ಆಗಿ ನೇರ ಪ್ರಸಾರ ಆಗಲಿದೆ. ನಾವು ಆಹ್ವಾನ ಮಾಡಿರೋ ಕೆಲವರು ದಸರಾಗೆ ಬರೋಲ್ಲ, ನಾವು ಬಂದು ಸಮಸ್ಯೆ ಆಗೋದು ಬೇಡ ಅಂತ ಹೇಳಿದ್ದಾರೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಯಾವ ಕಾರ್ಯಕ್ರಮವನ್ನು ಮಾಡೋದಿಲ್ಲ ಅಂತ ಹೇಳಿದರು. ಈ ಭಾಗದ ಜನಪ್ರಿಯ ಶಾಸಕರಾದಂಥ ರಾಮದಾಸರವರು, ನಾಗೇಂದ್ರವರು, ಮೂಡ ಅಧ್ಯಕ್ಷ ರಾಜೀವ್ರವರು ಅನೇಕ ಕೂಡಿ ಇವತ್ತು ಪ್ಯಾಲೇಸಿಗೆ ಬಂದಿದ್ದೇವೆ. ನೋಡಿ ಪರಿಶೀಲನೆ ಮಾಡ್ತಕ್ಕಂಥದ್ದಕ್ಕೆ ವಿಸಿಟ್ ಮಾಡಿದ್ದೇವೆ. ಅದು 26ನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮ ಜಂಬೂ ಸವಾರಿ. ಅದಕ್ಕಿಂತ ಮುಂಚೆ ಅದಕ್ಕೆಲ್ಲ ವ್ಯವಸ್ಥೆ ಸರಿಯಾಗಿ ಆಗ್ತಾ ಇದೆಯಾ ಅಂತಕ್ಕಂಥದ್ದನ್ನು ನೋಡಿ ತಿಳ್ಕೊಳ್ತಕ್ಕಂಥದ್ದಕ್ಕೆ ನಾವು 4 ಜನ ಬಂದಿದ್ದೇವೆ. ನಿನ್ನೆ ರಾತ್ರಿ ಚಾಮುಂಡಿ ಬೆಟ್ಟಕ್ಕೂ ಕೂಡ ವಿಸಿಟ್ ಮಾಡಿ ಏನೆಲ್ಲ ಕಾರ್ಯ ಸ್ಟೇಜು ಮತ್ತು ಇನ್ನಿತರ ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದನ್ನು ನಿನ್ನೆ ಕೂಡ ವಿಸಿಟ್ ಮಾಡಿದ್ದೇವೆ. ಈಗ ಪ್ಯಾಲೇಸ್ ಆದಮೇಲೆ ಮತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಫೈನಲ್ ಅಂತ ಏನಾಗಿದೆ ವ್ಯವಸ್ಥೆ ಅಂತಕ್ಕಂಥದ್ದನ್ನು ಕೂಡ ನೋಡ್ತೇವೆ. ಸಾಯಂಕಾಲ 5ವರೆಗೆ ಮುಖ್ಯಮಂತ್ರಿಗಳು ಬರ್ತಾರೆ. ಮುಖ್ಯಮಂತ್ರಿಗಳು ಕೋವಿಡ್ ಮತ್ತು ದಸರಾ ಅದನ್ನು ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಮತ್ತು ಹಿರಿಯ ಶಾಸಕರು ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಭೆ ಕೂಡ ಮಾಡ್ತಾರೆ, ಪರಿಶೀಲನೆ ಕೂಡ ಮಾಡ್ತಾರೆ. ಇಲ್ಲ ಎಲ್ಲ ಸಿಂಪಲ್ಗೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಹೈ ಪವರ್ ಕಮಿಟಿ ತೀರ್ಮಾನ ಆಗಿತ್ತು, ಎಕ್ಸ್ಪರ್ಟ್ ಕಮಿಟಿ ಏನು ತೀರ್ಮಾನ ಮಾಡಿದ್ದಾರೆ, ಆ ಚೌಕಟ್ಟಿನೊಳಗಡೆ ಸಿಂಪಲ್ ದಸರಾ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಪರ್ಸನಲ್ ಆಗಿ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳಿಂದ ಡೆಪ್ಟಿ ಸಿ ಎಂ ಇಂದ ಸಿ ಟಿ ರವಿಯವರಿಗೆ ನಾನೇ ಖುದ್ದಾಗಿ ಬೆಂಗಳೂರಿನಲ್ಲಿ ಇನ್ವೈಟ್ ಮಾಡಿದ್ದೇನೆ. ಬಟ್ ಕೋವಿಡ್ 19 ಸಂದರ್ಭದಲ್ಲಿ ಹೊರಗಡೆ ಬರ್ತಕ್ಕಂಥದ್ದು ಕೆಲವೇ ಕೆಲವು ಮಾತ್ರ, ಕೆಲವರು ನಾಳೆ ಉದ್ಘಾಟನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಕೆಲವರು 26ನೇ ತಾರೀಕು ಸಂದರ್ಭ ನೋಡಿ ಕೋವಿಡ್ ಸಂದರ್ಭ ನೋಡಿ ಬರ್ತೇವೆ. ನಾವು ಬಂದು ಮೈಸೂರಿಗೆ ಜಾಸ್ತಿ ತೊಂದರೆ ಆಗ್ತಕ್ಕಂಥದ್ದು ಬೇಡ ಅಂತಕ್ಕಂಥದ್ದು ಕೆಲವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಂದು 3-4 ಜನ ಮಂತ್ರಿಗಳು ಮಾತ್ರ ಉದ್ಘಾಟನೆಗೆ ಬರ್ತೀವಿ, ಕೊನೆಗೆ ಜಂಬೂ ಸವಾರಿಗೆ ಬರ್ತೀವಿ ಸಿ ಎಂ ಜೊತೆಯಲ್ಲಿ ಅಂತಕ್ಕಂಥದ್ದನ್ನು ಕೆಲವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಟ್ ಪ್ರತಿಯೊಬ್ಬರಿಗೂ ಕೂಡ ಈ ದಸರಾ ಸಂಬಂಧಪಟ್ಟಂತೆ ಮೈಸೂರು ಜಿಲ್ಲೆ, ಮಂಡ್ಯ ಮತ್ತು ಚಾಮರಾಜನಗರ ಯಾರು ಒಳಪಡ್ತಾರೆ ಐಪವರ್ ಕಮಿಟಿ, ಅವರೆಲ್ಲರಿಗೂ ಕೂಡ ಪರ್ಸನಲ್ಗೆ ಇನ್ವಿಟೇಷನ್ ಕೊಡ್ತಕ್ಕಂಥ ವ್ಯವಸ್ಥೆ. ನಾಳೆ ಎಕ್ಸ್ಪರ್ಟ್ ಕಮಿಟಿಯವರು 200 ಜನ ಅಂತ ಕೊಟ್ಟಿದ್ದಾರೆ. 200 ಜನದ್ದು ಒಳಗಡೆ ಅದು ಆಗ್ತಕ್ಕಂಥದ್ದು, ನಾವ್ಯಾರಿಗೂ ಬೇರೆಯವರಿಗೆ ಅಲೋ ಮಾಡ್ತಾ ಇಲ್ಲ. ಕೇವಲ ಏನು ಎಕ್ಸ್ಪರ್ಟ್ ಕಮಿಟಿ 200 ಜನ ಹೇಳಿದ್ದಾರೆ, 200 ಜನದ ಒಳಗಡೆ ಕಾರ್ಯಕ್ರಮಕ್ಕೆ ಸೇರ್ತಾರೆ. ಈ ವರ್ಷ ಯಾವ ಥರ ಈ ಇನ್ವಿಟೇಷನ್ಸ್ ಮಾಡ್ತಾ ಇದ್ರು ಅದೇ ಥರ ಈ ವರ್ಷನೂ ಆಗಿದೆ ಕೂಡ. ನಾನು ಯಾವುದು ಒಂದೇ ಒಂದು ಕೂಡ ಬದಲಾವಣೆ ಮಾಡಿಲ್ಲ. ಪ್ರತಿ ವರ್ಷ ದಸರಾ ಟೈಮಲ್ಲಿ ಯಾವ ಥರ ಇನ್ವಿಟೇಷನ್ ಆಗ್ತಾ ಇತ್ತು, ಈ ವರ್ಷ ನಾನೇನು ಅದನ್ನು ಬದಲಾವಣೆ ಮಾಡಲಿಲ್ಲ. 100% ಕೋವಿಡ್ ಗೈಡ್ಲೈನ್ಸ್ ಆಗ್ತಾ ಇದೆ. ಯಾರು ನಾಳೆ ಬರ್ತಾರೆ
ಅವರೆಲ್ಲರೂ ಕೂಡ ಮತ್ತೆಂಟರು ಕೋವಿಡ್ 19 ಟೆಸ್ಟ್ ಮಾಡಿಸಿರಬೇಕು ಅಂತಕಂತದ್ದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 50 ಜನ ಇರ್ತಾರೆ ಅದರಲ್ಲಿ ಭಾಗವಹಿಸತಕ್ಕಂತವರು ಯಾರು ಇರ್ತಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಅವರು ಪಾಸಿಟಿವ್ ನ ಟೆಸ್ಟ್ ಮಾಡಿರತಕ್ಕಂತದ್ದು ಮತ್ತೆ ಜಂಬೂ ಸವಾರಿದು 300 ಜನಕ್ಕೆ ಏನಿದೆ ಅವರು ಕೂಡ ಕಂಪಲ್ಸರಿಯಾಗಿ ಟೆಸ್ಟ್ ಮಾಡಬೇಕು ಅಂತಕಂತದನ್ನ ಮಾಡಿದ್ದೇವೆ ಮೈಸೂರಿನ ಜನತೆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಎಕ್ಸ್ಪರ್ಟ್ ಕಮಿಟಿ ಏನು ಮಾಹಿತಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಏನು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಂಪಲ್ ದಸರಾ ಮತ್ತೆ ಕೋವಿಡ್ 19 ರ ಒಳಗಡೆ ಅದೆಲ್ಲವನ್ನ ಕೂಡ ಒಳಗಡೆ ಮಾಡತಕ್ಕಂತದನ್ನ ಎಕ್ಸ್ಪರ್ಟ್ ಕಮಿಟಿ ಮಾಡಿದ ತೀರ್ಮಾನ ಮಾಡಿರತಕ್ಕಂತದ್ದು ಒಂದೇ ಒಂದು ಪರ್ಸೆಂಟ್ ಅದನ್ನ ಮೀರತಕ್ಕಂತದಕ್ಕೆ ಹೋಗೋದಿಲ್ಲ ಎಲ್ಲರಿಗೂ ಮಾಡ್ಲಿ ಇಲ್ಲ ಯಾರು ಬೆಂಗಳೂರಿನಿಂದ ಅಲ್ಲಿ ಹೊರಗಡೆಯಿಂದ ಅಲ್ಲಿ ಯಾರು ಬರ್ತೀವಿ ಅಂತ ಹೇಳಿ ನನಗೆ ಮಾಹಿತಿ ಕೊಡ್ತಾ ಇಲ್ಲ ಯಾಕಂದ್ರೆ ಈಗ ಪ್ರವಾಸಿ ತಾಣಗಳು ಇರಬಹುದು ದೇವಸ್ಥಾನ ಇರಬಹುದು ಎರಡು ಮೂರು ದಿನದಿಂದ ಅದನ್ನ ಕ್ಲೋಸ್ ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ ನಮಗೆ ಹೊರಗಡೆಯಿಂದ ಯಾರು ಈವನ್ ನನ್ನ ಕಾನ್ಸ್ಟಿಟ್ಯೂನ್ಸಿ ಬಂದ್ರೂ ಕೂಡ ಅವ್ರಿಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ಕೋವಿಡ್ 19 ಇರೋದ್ರಿಂದ ಯಾರು ಈಗ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ಇಲ್ಲ ನೆಕ್ಸ್ಟ್ ಏನಾದ್ರು ಇದ್ರೆ 16ನೇ ತಾರೀಕು ಅಲ್ಲಿ ಲಾಸ್ಟ್ ಇದೆ ಸ್ಕೂಟ್ನಿ ಎಲ್ಲ ಮುಗಿದು 18-19 ಆಗ್ತದೆ ನಾನು ಇಲ್ಲಿ 19 ಗಂಟೆ ಇರ್ತೇನೆ ತಿರ್ಗಾ ಹೋಗಿ 2 ದಿವಸ ಅಲ್ಲಿ ಹೋಗ್ಬಿಟ್ಟು ತಿರ್ಗಾ ಮತ್ತೆ ಇಲ್ಲಿ ಇಲ್ಲೂ ಅಟೆಂಡ್ ಮಾಡಬೇಕಾಗ್ತದೆ ಅಲ್ಲೂ ಅಟೆಂಡ್ ಮಾಡಬೇಕಾಗ್ತದೆ ಅದು 3ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಇನ್ಚಾರ್ಜ್ ಇರೋದ್ರಿಂದ ಅಲ್ಲೂ ಹೋಗ್ತೀನಿ ನೋಡಿ RR ನಗರದ್ದು ನಾನು ಮುಂದ್ರತ್ನಮ್ಮವರು ಒಂದೇ ಸಾರಿ ಶಾಸಕರು ನಿಂತಿದ್ದು ಹಿಂದಿನ ಸರ್ಕಾರದಲ್ಲಿದ್ದಾಗಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣ ತಂದು ಡೆವಲಪ್ಮೆಂಟ್ ಮುಂದ್ರತ್ನಮ್ಮ ಮಾಡಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ 780-800 ಕೋಟಿಯಷ್ಟು ಮೇಲ್ಪಟ್ಟ ಅನುದಾನವನ್ನು ಕೂಡ ಕೊಟ್ಟಿದ್ರು ಪ್ರತಿಯೊಂದು 80-90% ಏನು ಡೆವಲಪ್ಮೆಂಟ್ ಇದೆ RR ನಗರದಲ್ಲಿ ಅದು ಕಂಪ್ಲೀಟ್ ಆಗಿದೆ ಕೇಂದ್ರ ಸರ್ಕಾರದ ಯೋಜನೆ ಏನಿತ್ತು ಮನೆಗಳು ಕಟ್ಸ್ಕೊಡ್ತಕ್ಕಂಥದ್ದು ಸುಮಾರು 10,000 ಮೇಲ್ಪಟ್ಟು ಮನೆಗಳನ್ನು ಕಟ್ಸ್ಕೊಡ್ತಕ್ಕಂಥ ವ್ಯವಸ್ಥೆ ಮುಂದ್ರತ್ನ ಮಾಡಿದ್ದಾರೆ ಆಮೇಲೆ ಅಂಡರ್ ಬ್ರಿಡ್ಜ್ ಇರ್ಬೋದು ಸ್ಯಾನಿಟ್ರಿ ಇರ್ಬೋದು ಡಾಂಬರೀಕರಣ ಇರ್ಬೋದು RR ನಗರ 80% ಎಲ್ಲ ಡೆವಲಪ್ಮೆಂಟ್ ವರ್ಕು ಕಂಪ್ಲೀಟ್ ಆಗಿದೆ ಅದನ್ನು ಶಾಸಕ ಇಲ್ಲದೇ ಇದ್ದಾಗಲು ಅವನು ನೋಡ್ಕೊಳ್ತಕ್ಕಂಥದ್ದು ಸೂಪರ್ವಿಷನ್ ಮಾಡ್ತಕ್ಕಂಥದ್ದು ಮಾಡಿದ್ದಾನೆ ಅದಕ್ಕೆ ಕೋವಿಡ್ 19ರಲ್ಲಿ ಯಾವ ಲಾಕ್ಡೌನ್ ಸಂದರ್ಭದಲ್ಲಿ ಪ್ರತಿ ಮನೆಮನೆಗೆ ಆಹಾರ ಕಿಟ್ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಇಲ್ಲ ಹೆಂಗೆ ರಾಮದಾಸರವರು ಒಂದು ಕಿಚನ್ ಇಟ್ಟು ಒಂದು ಇಂಡಸ್ಟ್ರಿ ಥರ ಮಾಡಿದ್ರು ಸೇಮ್ ಮುಂದ್ರತ್ನಮ್ಮವರು ಕೂಡ ಅವ್ರ ಚೌಟ್ರಿಲಿ ಮಾಡಿ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದನ್ನು ಕೋವಿಡ್ 19ರಲ್ಲಿ ಮುಂದ್ರತ್ನಮ್ಮವರು ಮಾಡಿದ್ದಾರೆ ಮುಂದ್ರತ್ನಮ್ಮವರು ಈಗ ಡೆವಲಪ್ಮೆಂಟ್ ನಾನು ಇದುವರೆಗೂ ಡೆವಲಪ್ಮೆಂಟ್ ಮಾಡಿದ್ದೇನೆ ಆ ಆಧಾರದ ಮೇಲೆ ಮುಂದ್ರತ್ನಮ್ಮವರು ಕೇಳ್ತಿದ್ದಾರೆ ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನೆಲ್ಲ ಪ್ರೋಗ್ರಾಮ್ ಮಾಡಿದ್ದೇವೆ ಅದಾಧಾರದ ಮೇಲೆ ನಾವು ಚುನಾವಣೆಯಲ್ಲಿ ಮತ ಕೇಳ್ತೇವೆ ಕೆ ಶಿವಕುಮಾರ್ ಅವರಿಗೆ ಮಾಹಿತಿ ಗೊತ್ತಿಲ್ಲ ಚುನಾವಣೆ ನೀತಿ ಸಂಹಿತೆ ಯಾರೇ ಉಲ್ಲಂಘನೆ ಮಾಡಲಿ ಈಗ ಕಳೆದ ಸಲ ಇದೇ ಮುಂದ್ರತ್ನಮ್ಮವರಿಗೆ ಚುನಾವಣಾ ಆಯೋಗದವರು FIR ಹಾಕಿದರು ಕೋರ್ಟ್ನಲ್ಲಿ ಪೊಲೀಸ್ನವರು ಅರೆಸ್ಟ್ ಮಾಡಿದರು ಕೋರ್ಟಲ್ಲಿ ಬೇಲ್ ಆಯಿತು ಬೈ ಚಾನ್ಸ್ ಮುಂದ್ರತ್ನಮ್ಮಗೆ ಬೇಲ್ ಆಗದೆ ಹೋಗಿದ್ರೆ ಅವ್ನು ಜೈಲ್ಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಬಂದಿತ್ತು ಬೈ ಚಾನ್ಸ್ ಬೇಲ್ ಆಯಿತು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ದ ಒಂದ್ಸರಿ ಮುಂದ್ರತ್ನಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ ಅದರಿಂದ ಯಾರು ನೀತಿ ಸಂಹಿತೆ ಈ ಇದರಲ್ಲಿ ಉಲ್ಲಂಘನೆ ಮಾಡ್ತಾರೆ ಅದು ಕಾಂಗ್ರೆಸ್ BJP JDS ಅಂತಕ್ಕಂಥದ್ದಿಲ್ಲ ಅದಕ್ಕೆ ಸಪ್ರೇಟ್ ಆಯೋಗ ಇದೆ ಸಪ್ರೇಟ್ ಇನ್ಸ್ಪೆಕ್ಷನ್ ಇದೆ ಅವರು ಕೇಸ್ ಹಾಕ್ತಾರೆ ವಿನ ಪರ್ಟಿಕ್ಯುಲರ್ ಆಗಿ ಇವ್ರ ಮೇಲೆ ಆಗ್ತಕ್ಕಂಥದ್ದು ಏನಿಲ್ಲ ಇವನ್ BJP ಉಲ್ಲಂಘನೆ ಮಾಡಿದ್ರು ಅವ್ರ ಮೇಲೂ ಕೂಡ ಕೇಸ್ ಹಾಕ್ತಾರೆ ಅದರದ್ದು ಏನೋ ದೊಡ್ಡದಾಗೆ ಹಿಸ್ಟ್ರಿ ಮಾಡ್ತಕ್ಕಂಥ DK ಶಿವಕುಮಾರ್ ಅವರಿಗೆ ಅಲ್ಲಿ ಗೆಲ್ಲಕ್ಕಾಗೋದಿಲ್ಲ ಅಂತ ಗೊತ್ತಿದೆ ಅಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಮುಂದ್ರತ್ನಮ್ಮ ವಿರುದ್ಧ ಅಂತ ಗೊತ್ತಿದೆ ಅದಕ್ಕೆ ಒಂದು ಈ ಪಿಳ್ಳೆ ನಾವು ಹುಡುಕ್ತಾವ್ರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಅಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ